ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಬಂದು ಪೋಹಾ ಲಡ್ಡು. ಇಷ್ಟು ನನಗೆ ಇಷ್ಟವಾದ ಸ್ವೀಟ್ ಆಗಿರುತ್ತೆ. ಹೇಗೆ ಮಾಡೋದು ಅಂದರೆ, ಒಂದು ಕಪ್ಪು ಅವಲಕ್ಕಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಸೊ 1 ಮಿನಿಟ್ ಚೆನ್ನಾಗಿ ಫ್ರೈ ಮಾಡಬೇಕು ಪ್ಯಾನಲ್ಲಿ. 1 ಮಿನಿಟ್ ಚೆನ್ನಾಗಿ ಅದು ಫ್ರೈ ಮಾಡಿದ್ರೆ ಸ್ವಲ್ಪ ಉಬ್ಬುತ್ತೆ. ನೋಡಿ, ಇನ್ನು ಸ್ವಲ್ಪ ಫ್ರೈ ಹಾಕಬೇಕು. ಒಂದು ಮಿನಿಟ್ ಚೆನ್ನಾಗಿ ಫ್ರೈ ಆದಮೇಲೆ ಆರಕ್ಕೆ ಬಿಡಬೇಕು. ಇದನ್ನು ಆರಿದ್ಮೇಲೆ ಮಿಕ್ಸಿ ಬಟ್ಟಲಲ್ಲಿ ಹಾಕಿ ಸ್ವಲ್ಪ ತರಿ ತರಿ ಅಂದರೆ ರವೆ ರವೆ ಥರ ಗ್ರೈಂಡ್ ಹಾಕಬೇಕು. ಸ್ವಲ್ಪ ಎಕ್ಸಾಕ್ಟ್ 1 ಮಿನಿಟ್ ಇದು ಫ್ರೈ ಮಾಡಬೇಕು. ಏನು ಆಯಿಲ್ ಏನು ಬೇಡ ಇದಕ್ಕೆ, ಜಸ್ಟ್ ನಾರ್ಮಲಾಗಿ ಫ್ರೈ ಮಾಡಬೇಕು. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಈ ಸ್ವೀಟ್ ಮಾಡಿದ್ದೀನಿ. ನನ್ನ ಮಗಳಿಗೂ ಅಂದರೆ ಲೈಕ್ ಇವತ್ತೇನಂದರೆ ಜನ್ಮಾಷ್ಟಮಿ ಇಲ್ವಾ, ಇಷ್ಟು ಇಷ್ಟವಾದ್ದು ಮಾಡಬೇಕಂತ. ಏನೋ ಅದಾದಮೇಲೆ 1 ಕಪ್ಪು ಕಡಲೆಬೀಜನ ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಆಯಿಲ್ ಹಾಕ್ಬಾರ್ದು, ಚೆನ್ನಾಗಿ ಫ್ರೈ ಮಾಡಿ ಇದು 1-1.5 ನಿಮಿಷ ಮೇಲೆ ಉರಿಬೇಕು. ಯಾಕಂದರೆ ಚೆನ್ನಾಗಿ ಹಸಿಸಿದೆಲ್ಲ ಹೋಗ್ಬೇಕು. ಆದಮೇಲೆ ಏನು ಮಾಡಬೇಕು, ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಸೈಡಲ್ಲಿ ಇಕ್ಕಬೇಕು ಆರಿದ್ಮೇಲೆ. ನೋಡಿ, ಇನ್ನೂ ಚೆನ್ನಾದ್ರು ಇದಾಕಬೇಕು. ನೋಡಿ, ಅಷ್ಟು ಚೆನ್ನಾಗಿ 1.5 ನಿಮಿಷ 2 ನಿಮಿಷ ಆಗುತ್ತೆ. ಅದು ಚೆನ್ನಾಗಿ ಫ್ರೈ ಹಾಕಬೇಕು. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗನ್ನ ಸ್ವೀಟ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಓಕೆನಾ? ಇವತ್ತಿನ ರೆಸಿಪಿ ಪೋಹಾ ಲಡ್ಡು, ಅವಲಕ್ಕಿ ಲಡ್ಡು. ಪೋಹಾ ಅಂದರೆ ಅವಲಕ್ಕಿ. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಅಂದರೆ ಸ್ವಲ್ಪ ಕಪ್ಪಾದರೂ ಬರೋಲ್ಲ, ಸಿಪ್ಪೆ ಕಪ್ಪಾದರೂ ಒಳಗಡೆ ಚೆನ್ನಾಗಿ ಇದಾಗಿರುತ್ತೆ, ರೋಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ನೋಡಿ, ಇನ್ನೂ ರೋಸ್ಟ್ ಆಗಬೇಕು. ರೋಸ್ಟ್ ಆಗಬೇಕು ಚೆನ್ನಾಗಿ. ಕೃಷ್ಣ ಜನ್ಮಾಷ್ಟಮಿ 2 ದಿನ ಇರುತ್ತೆ. ಒಂದು 18th ನಿನ್ನೆ ಸ್ಟಾರ್ಟ್ ಆಗಿರುತ್ತೆ, ಎಂಡ್ ಆಗಿದೆ. ಇವತ್ತು 19th, ಇವತ್ತಿನ ವ್ಲಾಗ್ ಆಗಿರುತ್ತೆ ಅದು. ಮತ್ತು ಇವತ್ತು ಏನಂದರೆ, ಕೃಷ್ಣನಿಗೆ ಇಷ್ಟು ಎಲ್ಲದಕ್ಕಿಂತ ಶ್ರೇಷ್ಠ ಅಂದರೆ ಅವನಿಗೆ ಅವಲಕ್ಕಿ. ಯಾಕೆ ಅವಲಕ್ಕಿ ಅಂದರೆ, ಕುಚೇಲನಿಗೂ ಅಷ್ಟೇ, ಅವ್ನು ಬಡವನ ಇದ್ದಾಗ ಅವಲಕ್ಕಿ ತೊಗೊಂಡು ಬಂದು ಕೊಟ್ಟಿದ್ದು ತುಂಬ ಪ್ರಿಯವಾದ ಅವನಿಗೆ ಸ್ವೀಟ್ ಆಗಿತ್ತು. ಅದು ತುಂಬ ಖುಷಿ ಪಡ್ತಿದ್ದ ಅವನು ನಿಮ್ಗೆ ನೋಡಿದ ಹಾಗೆ. ಹಾಗಾಗಿ ಅವಲಕ್ಕಿ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ತುಂಬ ಮತ್ತು ಕೃಷ್ಣನ ತುಂಬ ಇಷ್ಟವಾದ ಸ್ವೀಟ್ ಅಂದರೆ ಇದು ಮತ್ತು ಮಕ್ಕಳಿಂದ. ನೋಡಿ, ಇದನ್ನು ಅವಲಕ್ಕಿ ಚೆನ್ನಾಗಿ ತರಿ ತರಿ ರುಬ್ಕೊಂಡಿದ್ದೀನಿ. ಇದು ಇದಾದಮೇಲೆ ಕಡಲೆಬೀಜ, ಹಾಫ್ ಕಡಲೆಬೀಜನ ಚೆನ್ನಾಗಿ ನೋಡಿ ಆ ಥರ ತರಿ ತರಿ ರುಬ್ಕೋಬೇಕು. ಅದಾದಮೇಲೆ ಕೊಬ್ಬರಿ 1 3 ಸ್ಪೂನ್ ಹಾಕಬೇಕು. ನೋಡಿ, ಕೊಬ್ಬರಿ 1 ಬೌಲ್ಗೆ ಅದು ಹಾಕಿದ್ಮೇಲೆ ಕೊಬ್ಬರಿನ ಹಾಕ್ತಿದ್ದೀನಿ 3 ಟೇಬಲ್ಸ್ಪೂನ್ ಅಷ್ಟೇ. ಇದಾದಮೇಲೆ ತಿರುಗಿ ಒಂದು ಪ್ಯಾನ್ಗೆ ಸ್ವಲ್ಪ ಏನು ಬೆಲ್ಲ ನೋಡಿ, ಪ್ಯಾನ್ಗೆ ಬೆಲ್ಲ ನೋಡಿ, ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲ 2-3 ಟೇಬಲ್ಸ್ಪೂನಷ್ಟು ಏನು ನೀರು ಹಾಕ್ತೀನಿ. ನೀರು ಹಾಕಿ ಅದು ಚೆನ್ನಾಗಿ ಅದು ಪಾಕ 1 ನಿಮಿಷ ಚೆನ್ನಾಗಿ ಪಾಕ ಇಟ್ಕೋಬೇಕು. ಪಾಕ ರೆಡಿ ಆದಮೇಲೆ ಸೊ ಅದನ್ನೇ ಅದಕ್ಕೆ ಸೋಸ್ಕೋಬೇಕು. ನೋಡಿ, ಇಲ್ಲಂದ್ರೆ ಸೋಸ್ಕೊಂಡಿದ್ದಂದ್ರೆ ಕಸ ಕಡ್ಡಿ ಎಲ್ಲ ಬರುತ್ತೆ. ಓಕೆನಾ? ಸೊ ನೋಡಿ, ಫಸ್ಟ್ ಸೋಸಿದ್ಮೇಲೆ ಸ್ವಲ್ಪ ಕಲಿಸ್ಬೇಕು. ಅದನ್ನೇನು ಅವಲಕ್ಕಿ ಕಡಲೆಬೀಜ ಮತ್ತು ಕೊಬ್ಬರಿ ಪಾಕ ಸ್ವಲ್ಪ ಚೆನ್ನಾಗಿ ಕಲಿಸ್ಮೇಲೆ ಮತ್ತು ಗೋಡಂಬಿ ದ್ರಾಕ್ಷಿನೆಲ್ಲ ಇದ್ರಲ್ಲಿ ಫ್ರೈ ಮಾಡಿ ಹಾಕಬೇಕು. ನೋಡಿ, ಉಂಡೆ ಕಟ್ತಾ ಇದ್ದೀನಿ. ಇದಕ್ಕೆ ಏನಂದರೆ ಸ್ವಲ್ಪ ಏನು ಹುಡಿ ಹುಡಿ ಆಗಿರುತ್ತೆ, ಹಾಗಾಗಿ
ಹಾಗಾಗಿ ಒಂದು ಸ್ವಲ್ಪ ಹಾಲಾಕೋಬೇಕು, ಹಾಲಾಕೊಂಡು ಉಂಡೆ ಕಟ್ಟಬೇಕು. ನಾನು 1 ಕಪ್, ಇನ್ನೂ 1 ಕಪ್ ಅವಲಕ್ಕಿಗೆ 9 ಲಾಡು ಆಯಿತು. ಸೊ ಹಾಲು ಹಾಕ್ತಿದ್ದೀನಿ ಸ್ವಲ್ಪ, ಯಾಕಂದರೆ ಇಲ್ಲಾಂದರೆ ಉಂಡೆ ಬರೋಲ್ಲ. ನೋಡಿ ಸ್ವಲ್ಪ ಹಾಲು ಹಾಕೊಂಡು ಹಾಕೊಂಡು ದ್ರಾಕ್ಷಿ ಗೋಡೆ ಮೇಲೆ 2 ಟೇಬಲ್ಸ್ಪೂನ್ ಅಷ್ಟು ಇದ್ರಲ್ಲಿ ಹಾಕಿ ಆಯಿಲ್ ಫ್ರೈ ಮಾಡಿ ಇದಕ್ಕೆ ಹಾಕ್ಕೊಂಡಿರ್ತೀನಿ. ನೋಡಿ ಉಂಡೆ ಕರೆಕ್ಟಾಗಿ 9 ಉಂಡೆ ಆಯಿತು. 9 ಉಂಡೆಯಲ್ಲಿ 5 ದೇವ್ರಿಗೆ ನೈವೇದ್ಯಕ್ಕಿಟ್ಟೆ, ಇನ್ನು ಮಿಕ್ಕಿದ್ದು ಮಾವನವ್ರಿಗೆ ಕೊಟ್ಟೆ. ನೋಡಿ 9 ಆಗುತ್ತೆ. ನೋಡಿ ಉಂಡೆ ಬಿಡ್ತಿದ್ದೆ ನೋಡ್ಬೋದು. ಯಾರೆಲ್ಲ ಈ ಇದೂ ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ಬ್ಲಾಗ್ನಿಂದ ಏನು ಮಾಡ್ತೀನಿ, ಹ್ಯಾಪಿ ಜನ್ಮಾಷ್ಟಮಿ ಒನ್ಸ್ ಅಗೇನ್, ಬೈ ಬೈ ಅಂತ ಹೇಳ್ತಾ. ನೋಡಿ 9 ಕರೆಕ್ಟಾಗಿ ಆಗಿದೆ. ಇನ್ನೊಂದು ಬ್ಲಾಗ್ ಇನ್ನೊಂದು ಕಂಟಿನ್ಯೂ ಮಾಡ್ತೀನಿ ಪಾಪುಗೆ ಡ್ರೆಸ್ ಮಾಡಿರೋದು. ಇಷ್ಟ ಆದರೆ ಲೈಕ್ ಮಾಡಿ. ಬೈ ಬೈ, ಟೇಕ್ ಕೇರ್.